ಯೋಗಾಭ್ಯಾಸಗಳ ಜೊತೆಗೆ ಭೂಮಿ ಮತ್ತಿತರ ಪಂಚಭೂತಗಳೊಂದಿಗೆ ಸಂಪರ್ಕದಲ್ಲಿರೋದು ಜೀವಶಕ್ತಿಯನ್ನು ಪ್ರಬಲವಾಗಿಸುತ್ತೆ ಮತ್ತೆ ನೀವು ಸಶಕ್ತರಾಗಿ ಜೀವಿಸೋದು ಮುಖ್ಯ ಪ್ರಬಲತೆ ಅಂದ್ರೆ ಮಾಂಸಖಂಡಗಳ ಬಲ ಮಾತ್ರ ಅಲ್ಲ ನಿಮ್ಮೊಳಗೆ ಜೀವಶಕ್ತಿಯ ಮೂಲಭೂತ ರಚನೆ ಪ್ರಬಲವಾಗಿರಬೇಕು ಕೇವಲ ಆರೋಗ್ಯಕ್ಕಾಗಿ ಅಲ್ಲ ಹೊರಗಿನಿಂದ ಬರೋ ಬ್ಯಾಕ್ಟೀರಿಯಾ ವೈರಸ್ ಇತ್ಯಾದಿಗಳನ್ನು ಪ್ರತಿರೋಧಿಸಕ್ಕೆ ಮಾತ್ರ ಅಲ್ಲ ಆಧ್ಯಾತ್ಮಿಕ ಪ್ರಕ್ರಿಯೆಗೆ ಕೂಡ ನಿಮ್ಮ ಬಳಿ ಶಕ್ತಿಯುತ ಸ್ಥಿರವಾದ ಜೀವವ್ಯವಸ್ಥೆ ಇರೋದು ಬಹಳ ಮುಖ್ಯ ಆಗ ನೀವು ನಿಮ್ಮ ಜೀವಶಕ್ತಿಯನ್ನು ಕಿಚ್ಚೆಬ್ಬಿಸಿದರೆ ನಿಮ್ಮ ಅಂತಃಸತ್ವ ತೆರೆದುಕೊಂಡ್ರೆ ಆಗ ಅದೊಂದು ಸಮಸ್ಯೆಯಾಗಲ್ಲ ಭೌತಿಕವಾಗಿ ಸ್ಥಿರವಾದ ವೇದಿಕೆಯನ್ನು ಹೊಂದಿರೋದು ಮುಖ್ಯ ಭೌತಿಕ ಅಂದಾಗ ಅದು ನಿಮ್ಮ ದೇಹ ಮತ್ತು ಪ್ರಾಣಶಕ್ತಿ ಎರಡನ್ನೂ ಒಳಗೊಂಡಿದೆ ನಿಮ್ಮ ಬಳಿ ಬಲವಾದ ತಳಹದಿ ಇದ್ದರೆ ಇದನ್ನು ಮೇಲಕ್ಕೆ ಏರಿಸೋದು ಸಾಧ್ಯವಾಗುತ್ತೆ ನೀವು ನಿಂತಿರೋ ನೆಲ ಸ್ಥಿರವಾಗಿದ್ದರೆ ಮಾತ್ರ ನಿಮಗೆ ಬೆಳೆಯೋ ಹಂಬಲ ಇರುತ್ತೆ ನೀವು ನಿಂತಿರೋ ನೆಲ ನೀವು ನಿಂತಿರೋ ವೇದಿಕೆ ಸ್ಥಿರವಾಗಿಲ್ಲದಿದ್ದರೆ ಕುಣಿಯೋದು ಬಿಡಿ ನೀವು ನಡೆಯೋದೂ ಇಲ್ಲ ಅದು ಅಸ್ಥಿರವಾಗಿದೆ ಅಂತ ಹೆದರಿಕೆಯಿಂದ ಅಂಗಾತ ಮಲಗಿಬಿಡ್ತೀರಿ ಅಷ್ಟೇ ಇದನ್ನು ಎಲ್ಲೆಡೆ ನೋಡಬಹುದು ತಮ್ಮೊಳಗಿನ ಮೇಧಾವಿತನದ ಒಂದು ಅಂಶವನ್ನು ಸ್ಪರ್ಶಿಸಿ ತಮ್ಮ ಜೀವನದ ಗುಣವನ್ನು ವರ್ಧಿಸಿಕೊಳ್ಳೋ ಅನೇಕ ಜನರು ದುರದೃಷ್ಟವಶಾತ್ ಬಹಳ ಅಸ್ಥಿರತೆ ಮತ್ತು ಅಗಾಧ ತೊಳಲಾಟಗಳನ್ನು ಅನುಭವಿಸ್ತಾರೆ ಅದೆಷ್ಟೋ ಕಲಾವಿದರು ಆತ್ಮಹತ್ಯೆ ಮಾಡ್ಕೋತಾರೆ ಅನೇಕರು ಮಾನಸಿಕ ಸಂತುಲನೆ ಕಳ್ಕೋತಾರೆ ಮೂಲ ವಿಷಯ ಏನಂದರೆ ಅವರು ತಮ್ಮ ಅಂತಃಸತ್ವವನ್ನು ಸ್ಪರ್ಶಿಸಿದರು ಮತ್ತು ಅಂತಃಸತ್ವ ಉಕ್ಕಿ ಹರಿದದ್ದೇ ಅವರಿಗೆ ಅಪಾರ ಹಾನಿಯುಂಟು ಮಾಡಿತು ಯಾಕೆ ಅಂದರೆ ಅವರು ಬಲ ಮತ್ತು ಸ್ಥಿರವಾದ ತಳಹದಿಯನ್ನು ನಿರ್ಮಿಸಿರಲಿಲ್ಲ ಜೀವಶಕ್ತಿಯನ್ನು ಬಲ ಮತ್ತು ಸ್ಥಿರವಾಗಿಸಿ ಶಕ್ತಿಯುತವಾಗಿ ಜೀವಿಸೋದು ಮುಖ್ಯ ಇದಕ್ಕೆ ಅಭ್ಯಾಸಗಳಿವೆ ಆದರೆ ಅದಲ್ಲದೆ ಪ್ರಕೃತಿಯ ಪಂಚಭೂತಗಳೊಂದಿಗೆ ಸಂಪರ್ಕದಲ್ಲಿರಬೇಕು ಭೂಮಿ ಜಲ ವಾಯು ಅಗ್ನಿ ಮತ್ತು ಆಕಾಶ ಇದಿಲ್ಲದೆ ನೀವು ದೇಹವನ್ನು ಸಶಕ್ತವಾಗಿಸಲ್ಲ ಇತ್ತೀಚೆಗೆ ಎಲ್ಲರೂ ಸಣ್ಣ ಸಣ್ಣ ಗೂಡುಗಳಲ್ಲಿ ಬದುಕುತ್ತಿದ್ದಾರೆ ಯಾವಾಗಲೂ 69-70 ಡಿಗ್ರಿ ಫ್ಯಾರನ್ಹೀಟ್ನಲ್ಲಿರ್ತಾರೆ ಇದು ಬದುಕೋ ರೀತಿಯಲ್ಲ ನೀವು ನಿಮ್ಮನ್ನು ಜಗತ್ತಿನ ರೀತಿ ನೀತಿಗಳಿಗೆ ಒಡ್ಡಿಕೊಳ್ಳೋದು ಬಹಳ ಮುಖ್ಯ ಜಗತ್ತು ಅಂದಾಗ ನಾನು ಬೆಂಗಳೂರು ಮುಂಬೈಗಳ ಬಗ್ಗೆ ಮಾತಾಡ್ತಿಲ್ಲ ಆ ಥರದ ರೀತಿ ನೀತಿಗಳಲ್ಲ ಜಗತ್ತಿನ ರೀತಿ ನೀತಿ ಇರೋದು ಹೀಗೆ ಇಲ್ಲಿ ತಂಗಾಳಿ ಬೀಸುತ್ತೆ ನೀರು ಹರಿಯುತ್ತೆ ಬೆಳಕು ಹೊಮ್ಮುತ್ತೆ ಇವೆಲ್ಲ ಇವೆ ನಿಮ್ಮನ್ನು ಜಗತ್ತಿನ ರೀತಿ ನೀತಿಗಳಿಗೆ ಒಡ್ಡಿಕೊಳ್ಳೋದು ಬಹಳ ಮುಖ್ಯ ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಜಗತ್ತಿನ ರೀತಿ ನೀತಿ ಅಂದರೆ ನಾವು ನಿರ್ಮಿಸಿದ ರೀತಿ ನೀತಿಗಳಲ್ಲ ಜಗತ್ತಿನ ರೀತಿ ನೀತಿ ಅಂದರೆ ಜಗತ್ತು ಇರೋ ರೀತಿ ಅದರ ಸಂಪರ್ಕದಲ್ಲಿರಬೇಕು ಮಾನವರು ಸ್ವಲ್ಪ ಹರಡಿ ಹೋಗಬೇಕು ಕೂಡುಗಳಲ್ಲಿ ಜೀವಿಸೋ ಹಾಗಾಗಬಾರದು ಅದು ಆರಾಮ ಅಂತಾರೆ ಆದರೆ ಅದು ಜೀವ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸ್ತಿದೆ ನಿಮ್ಮೊಳಗೆ ಪ್ರಬಲವಾದ ಜೀವಶಕ್ತಿಯನ್ನು ಉಂಟು ಮಾಡೋದು ಬಹಳ ಮುಖ್ಯ ಇದನ್ನು ಮಾಡಿದರೆ ಮಾತ್ರ ಉತ್ಕರ್ಷವನ್ನು ಹೊಂದೋ ನಿಮ್ಮ ಸಾಮರ್ಥ್ಯ ವರ್ಧಿಸುತ್ತೆ ಸೃಜನಶೀಲತೆಯಲ್ಲಿ ಚಟುವಟಿಕೆಯಲ್ಲಿ ಮತ್ತು ಉನ್ನತ ಸ್ತರದ ಆಧ್ಯಾತ್ಮಿಕ ಅನುಭವಗಳಿಗೆ ಕೂಡ ಸ್ಥಿರವಾದ ದೇಹ ಅಗತ್ಯ ಇಲ್ಲಾಂದರೆ ನೀವು ಮೇಲೇರಿದಾಗ ಏನಾದರೂ ಮುರಿದು ಹೋಗುತ್ತೆ ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ ನೀವೆಲ್ಲರೂ ಶಕ್ತಿಯುತವಾಗಿ ಜೀವಿಸಬೇಕು